ಅಂತ ಹೇಳ್ಬಿಟ್ಟು ಎಲ್ಲ ಹೆಣ್ಮಕ್ಳಿಗೆ ಬೇಜಾರು ಮಾಡಿಬಿಟ್ರಲ್ಲ ಡಾಲಿ. ಹೌ ಆರ್ ಯು, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಪದೇ ಪದೇ ಅದ್ರ ಬಗ್ಗೆ ಮಾತಾಡಿ ನನಗೆ ನಾಚ್ಕೊಳಂಗೆ ಮಾಡ್ತೀರಾ. ಬಟ್ ಹೆಂಗ ಅನ್ಸ್ತಾ ಇದೆ ಈ ಫೀಲಿಂಗ್? ಅದನ್ನು ಗೊತ್ತಿಲ್ಲ, ನನಗೂ ಹೊಸದಲ್ವಾ, ಇನ್ನು ಹೊಸ ಫೀಲಿಂಗ್, ಫಸ್ಟ್ ಟೈಮ್ ಆಗ್ತಿರೋದಲ್ವಾ. ನಾಚ್ಕೊಂಡು ಅವ್ರಿಗೆ ಪಿಂಪಲೇ ಬಂದ್ಬಿಟ್ಟಿದೆ ಕೆನ್ನೆಯಲ್ಲಿ. ಅಣ್ಣ ಫಸ್ಟ್ ಟೈಮ್ ಅದು? ಹೌದಣ್ಣ, ಹೌದಣ್ಣ, ಹೌದು, ಕರೆಕ್ಟು. ಧನು ಅವರೇ, ಒಂದಂತೂ ಇದೆ ನಮ್ಮೆಲ್ಲರ ಪರವಾಗಿ ಅ ಬಿಗ್ 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 ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು ನಿಮಗೆ. ನಾವೆಲ್ಲರೂ ಆ ವಿಡಿಯೋ ನೋಡಿದ್ವಿ, ತುಂಬಾ ಸುಂದರವಾಗಿತ್ತು, ತುಂಬಾ ಬ್ಯೂಟಿಫುಲ್ ಆಗಿತ್ತು. ಸೊ ನಿಮಗೆ ನಮ್ಮೆಲ್ಲರ ಕಡೆಯಿಂದ ಬೆಸ್ಟ್ ವಿಶಸ್ ಇವಾಗಲೇ ಹೇಳ್ತಾ ಇದ್ದೀವಿ. ಖುಷಿಯಾಗಿರಿ, ಸಂತೋಷವಾಗಿರಿ, ಮದುವೆಗೆ ಬರ್ತೀವಿ. ಥ್ಯಾಂಕ್ ಯು, ಖಂಡಿತ ಎಲ್ಲರನ್ನೂ ಕರಿತೀನಿ, ಎಲ್ಲ ಬರಬೇಕು. ಎಸ್, ಇವತ್ತು ನೀವು ಬಂದಿರೋದು ನಮ್ಮ ಅಣ್ಣ ಅಭಿನಯದ ಭೈರತಿ ರಣಗಲ್ ಚಿತ್ರ 15ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಆ ಪೋಸ್ಟ್ರಲ್ಲಿ ಅಣ್ಣ ಕೂತಿರೋದು, ಆ ಲುಕ್ಕು, ಆ ಲುಂಗಿ, ಆ ಶರ್ಟು, ಆ ಕದರು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಇದನ್ನು ಶಿವಣ್ಣನ ಬಗ್ಗೆ ಏನ್ ಮಾತಾಡಿದ್ರು ಕಮ್ಮಿನೇ. ಆಕ್ಟರ್ ಆಗಿ ಅಂತ ಹೇಳಿದ್ರೆ ಒಬ್ಬ ನಟನ ತಾಕತ್ತು ಅದನ್ನ ಹೆಂಗೆ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡೋದಂತನೂ ಗೊತ್ತಾಗಲ್ಲ. ಸುಮ್ಮನೆ ನಡ್ಕೊಂಡೋಗಿ ಟಿಶ್ಯೂ ಪೇಪರ್ ಕೊಟ್ಟು ಇಡೀ ದೇಶದ ಹತ್ರ ವಿಸಿಲ್ ಹೊಡೆಸ್ಕೊಂಡಿರೋ ಒಬ್ಬರೊಬ್ಬರು ಕಲಾವಿದರು. ಏನು ಏನೂ ಮಾಡೋದು ಬೇಡ, ಸುಮ್ಮನೆ ನಡ್ಕೊಂಡೋಗಿ ಒಂದು ಟಿಶ್ಯೂ ಪೇಪರ್ ಕೊಟ್ಟು ವಿಸಿಲ್ ಹೊಡೆಸ್ಕೊಬಂದಿರೋದು ಅವರು. ಅವ್ರದ್ದು ಅಂದರೆ ಇಲ್ಲಿ ಯಾವಾಗ್ಲಿಂದ ಹಾಡಿಂದ ಕೇಳ್ತಾ ಇದ್ದೀವಲ್ಲ, ಮೈಲಿಗಲ್ಲು 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 ಅಂತ ಒಂದು ಪದ ಕೇಳ್ತಾನೆ ಇದ್ದೀವಿ. ಕನ್ನಡ ಚಿತ್ರರಂಗದ ಇತಿಹಾಸ ತೊಗೊಂಡ್ರೆ ಅದನ್ನು ತೆಗೆದ್ರೆ ಶಿವಣ್ಣ ನೆಟ್ಟಿರೋ ಮೈಲಿಗಳನ್ನ ರೀಚ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ, ಅಷ್ಟು ಕಷ್ಟ ಇದೆ. ಅಷ್ಟೊಂದು ಮೈಲಿಗಲ್ಲುಗಳು, ಅಷ್ಟೊಂದು ಹಿಟ್ಗಳು, ಅವರ ಸಿನಿಮಾದಿಂದ ಬಂದಿರೋಷ್ಟು ನಿರ್ದೇಶಕರು, ಅವರ ಸಿನಿಮಾದಿಂದ ಬಂದಿರೋಷ್ಟು ಪ್ರತಿಭೆಗಳು ಬೇರೆ ಯಾರ ಸಿನಿಮಾದಿಂದನೂ ಬಂದಿಲ್ಲ. ಅಷ್ಟು ಜನಕ್ಕೆ ಅವಕಾಶಗಳನ್ನ ಕಲ್ಪಿಸ್ಕೊಟ್ಟಿರೋದು, ಅಷ್ಟು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿರೋದು, ಅಷ್ಟು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿರೋದು ನನಗೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ನಾನು ಶಿವಣ್ಣನ ಪರಂಪರೆ, ಶಿವಣ್ಣನ ಹೆಜ್ಜೆಯಲ್ಲಿ ನಡೀತೀನಿ ಅಂತ ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ನಾವು ಶಿವಣ್ಣನ ಸಿನಿಮಾದಿಂದ ಬೆಳಕಿಗೆ ಬಂದಿದ್ದು, ನಾವು ಶಿವಣ್ಣನ ಪರಂಪರೆ, ಅದನ್ನು ತುಂಬ ಹೆಮ್ಮೆಯಿಂದ ಹೇಳ್ಕೋತೀವಿ. ಶಿವಣ್ಣಂಗೆ ಆ ಥರ ತುಂಬ ದೊಡ್ಡ ಪರಂಪರೆ ಇದೆ, ಅಷ್ಟು ಜನ ನಿರ್ದೇಶಕರು ನಟರುಗಳು ಎಲ್ಲರೂ ಇದ್ದಾರೆ. ಸೊ ಅವ್ರ ಜರ್ನಿ ಬಗ್ಗೆ ಹೇಳೋಕ್ಕೆ ಎಷ್ಟು ಹೇಳಿದ್ರು ಸಾಲಲ್ಲ. ಭೈರತಿ ರಣಗಲ್ ತುಂಬ ದೊಡ್ಡ ಹಿಟ್ ಆಗೇ ಆಗುತ್ತೆ, ಅದ್ರ ಬಗ್ಗೆ ನಾನು ಏನು ಹೇಳಂಗೆ ಇಲ್ಲ. ಆ ಪಾತ್ರ ಹಂಗಿದೆ, ಆ ಪಾತ್ರದ ಪವರ್ ಹಂಗಿದೆ. ಇನ್ನು ಪರ್ಸ್ನಲ್ಲಾಗಿ ಶಿವಣ್ಣನ ಬಗ್ಗೆ ಹೇಳಬೇಕು ಅಂದರೆ ಅಲ್ಲಿ ಕದ ತಟ್ಟನ ಅಂದರೆ ಆ ಹೃದಯಕ್ಕೆ ಕದನೇ ಇಲ್ಲ. ಓಕೆ, ಸುಮ್ಮನೆ ಇರೋ ಬರೋರೆಲ್ಲ ಬರೋದು ಬೇಡ, ಒಂಚೂರು ಕದ ತಟ್ಟ ಒಳಗೆ ಬರಲಿ ಅಂತ ಹೇಳಿ ಒಂದು ಕದ ಇಡೋಣ ಅಂದರೆ ಅದಕ್ಕೆ ಗೋಡೆಗಳು ಇಲ್ಲ, ಅದು ಬಯಲು ಆಲಯ. ಅದು ಬರೀ ಪ್ರೀತಿ ಸ್ನೇಹ ತುಂಬಿರೋವಂಥ, ಗಾಳಿನೇ ತುಂಬಿರೋವಂಥ ಒಂದು ಒಂದು ಓಪನ್ ಗ್ರೌಂಡ್ ಅದು, ಅದು ಶಿವಣ್ಣ. ಹಳೆ ಕಾಲದಲ್ಲಿ ಅರವಟ್ಟಿಗೆ ಅಂತ ಒಂದು ಕಾನ್ಸೆಪ್ಟ್ ಇತ್ತು, ದಾರಿಲಿ ಹೋಗೋರಿಗೆ, ಪ್ರಯಾಣಿಕರಿಗೆ, ದಣದವ್ರಿಗೆ ಫ್ರೀಯಾಗಿ ಅನ್ನ ನೀರು ಎಲ್ಲದನ್ನು ಕೊಡೋರು, ಅದಕ್ಕೆ ಅರವಟ್ಟಿಗೆ ಅಂತ ಕರೆಯೋರು, ಅದು ಶಿವಣ್ಣ. ಜರ್ನಿಯಲ್ಲಿ ದಣದವ್ರಿಗೆ ಎಲ್ರಿಗೂ ಕರೆದು ನಿಂತ್ಕೊಂಡು ಸಪೋರ್ಟ್ ಮಾಡಿ ಕೈ ಹಿಡಿದು ಮುಂದಕ್ಕೆ ಬಿಟ್ಟಿರೋದು ಶಿವಣ್ಣ. ಸೊ ಹಂಗಾಗಿ ಅದನ್ನು ಪ್ರತಿ ಸರಿನೂ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ಆ್ಯಂಡ್ ಪರ್ಸ್ನಾಲಿಟಿ ಆಗಿ ಯಾವುದೇ ಏನೇ ಸಮಸ್ಯೆಗಳು ಬರಲಿ, ಏನೇ ಬರಲಿ, ಎಲ್ಲದನ್ನು ಎದೆಗುಂದದಲ್ಲೇ ನಗು ನಗುತ್ತಾನೆ ಫೇಸ್ ಮಾಡಿ ಪ್ರತಿ ಸರಿನೂ ನಮ್ಗಳಿಗೂ ಧೈರ್ಯ ತುಂಬಿಕೊಂಡು ಮುಂದಕ್ಕೆ ಕರ್ಕೊಂಡು ಹೋಗ್ತೀರ. ಶಿವಣ್ಣ, ವಿ ಲವ್ ಯು ಅಣ್ಣ. ಎಷ್ಟು ಮಾತಾಡಿದ್ರು ಕಮ್ಮಿನೇ. ಭೈರತಿ ರಣಗಲ್ಗೆ ನಿಮ್ಮ ಗೆಟಪ್ಪಲ್ಲಿ ಹೋಗಿ ಪಿಕ್ಚರ್ ನೋಡ್ತೀವಣ್ಣ ನಾವು. ಭೈರತಿ ರಣಗಲ್ ಗೆಟಪ್ಪಲ್ಲಿ ಹೋಗ್ಬಿಟ್ಟು ಸಿನಿಮಾ ನೋಡ್ಕೊ ಬರ್ತೀವಿ. ಲವ್ ಯು ಅಣ್ಣ, ಥ್ಯಾಂಕ್ ಯು. ಪ್ರತಿ ಬಾರಿ ಧನು ಮಾತಾಡಿದಾಗ ಅಣ್ಣನ ಮೇಲಿರುವಂತಹ ಪ್ರೀತಿ, ಅಭಿಮಾನ, ಆ ಒಂದು ಸಹೋದರನಿಗಿರ್ಬೇಕಾಗಿರುವಂತಹ ವಾತ್ಸಲ್ಯ, ಅದವರ ಪ್ರತಿಯೊಂದು ಮಾತಲ್ಲೂ ಕೂಡ ನಮಗೆ ಕೇಳಿಸ್ತಾ ಇರತ್ತೆ. ನಾವು ತುಂಬಾ ಸೆಲೆಬ್ರೇಟ್ ಮಾಡಿದಂತಹ ಜೋಡಿಗಳಲ್ಲಿ ಒನ್ ಆಫ್ ದ ಮೋಸ್ಟ್ ಮಾಸ್ ಜೋಡಿ ಅಂತಂದ್ರೆ ಅಣ್ಣ ಮತ್ತೆ ನಮ್ಮ ಡಾಲಿ ಅಭಿನಯದ ಟಗರು ಚಿತ್ರ. ಸೊ ಫ್ಯಾನ್ಸ್ ವೇಟ್ ಮಾಡ್ತಾ ಇದ್ದಾರೆ ಇದನ್ನು. ಮತ್ತೆ ನಿಮ್ಮ ಹಾಗೂ ಅಣ್ಣನ ಕಾಂಬಿನೇಷನ್ ಯಾವಾಗ ನೋಡೋದಕ್ಕೆ ಸಾಧ್ಯ ನಾವು ಅಂತ? ಉತ್ತರಾಖಂಡ ಶೂಟ್ ನಡೀತಾ ಇದೆ ಸದ್ಯದಲ್ಲೇ, ಅದು ಸಖತ್ ಒಳ್ಳೆ ಒಳ್ಳೆ ಇನ್ನೂ ಪವರ್ಫುಲ್ ಆಗಿ ಬರುತ್ತೆ ಕಾಂಬಿನೇಷನ್ ಸಿನಿಮಾ. ಆ್ಯಂಡ್ ಇನ್ನು ಪ್ರೊಡಕ್ಷನ್ ಬಗ್ಗೆ ಹೇಳಬೇಕು ಅಂದರೆ ಒಂದೇ ಮಾತು ಹೇಳ್ತೀನಿ, ಗೀತಾ ಶಿವರಾಜ್ಕುಮಾರ್ ಅವರ ಆಶೀರ್ವಾದದೊಂದಿಗೆ ಅಂತ ಹಾಕಿರೋದಕ್ಕೆ ನಾನು ಮಾಡಿರೋ ಎಲ್ಲ ಪ್ರೊಡಕ್ಷನ್ಗಳು ಇಟ್ಟು, ಇನ್ನು ಗೀತಾ ಶಿವರಾಜ್ಕುಮಾರ್ ನಿರ್ಮಾಣ ಅಂತ ಹಾಕಿದ ಮೇಲೆ ಅದು ಎಷ್ಟು ದೊಡ್ಡ ಇಟ್ಟಾಗಬೇಕು ನೋಡಿ.
ಯಾಕಂದ್ರೆ ಅವ್ರು ಹೇಳಿದ್ದಾರೆ ನನ್ನ ಪ್ರತಿ ಚಿತ್ರದಲ್ಲೂ ಕೂಡ ಬಿಗಿನಿಂಗ್ ಅಲ್ಲಿ ಅವರ ಆಶೀರ್ವಾದ ಅಂತ ಬಂದೇ ಬರುತ್ತೆ ಅಂತ ಹೇಳಿ. ಅವರ ಆಶೀರ್ವಾದ ಚಿತ್ರದಲ್ಲಿ ಅಷ್ಟೇ ಅಲ್ಲ, ನಿಮ್ಮ ಹೊಸ ಜೀವನದ ಆರಂಭದಲ್ಲೂ ಕೂಡ ಇದ್ದೇ ಇರುತ್ತೆ. ಅವರು ಕೂಡ ನಿಮಗೆ ಅಷ್ಟು ಪ್ರೀತಿಯಿಂದ ಬ್ಲೆಸ್ ಮಾಡ್ತಾ ಇದ್ದಾರೆ. ಇದೇ ಖುಷಿಯಲ್ಲಿ ಪ್ರೀತಿಯಿಂದ ಎಲ್ರಿಗೂ ಅವ್ರ ಹೆಸರು ಹೇಳ್ಬಿಡಿದನು. ಅಲ್ಲ ಅಣ್ಣ, ಮಾಸ್ ಹೀರೋ ಅಣ್ಣ ಇಷ್ಟು ರೊಮ್ಯಾಂಟಿಕ್ ಆಗಿದ್ದಾರೆ ಅಂತ ಅದನ್ನು ನಮಗೆ ಗೊತ್ತಿರಲಿಲ್ಲ. ಧನ್ಯತ ಕೇಳಿಸಿಲ್ಲ ಅದನ್ನು. ಧನ್ಯತ ಧನ್ಯತ ಅವ್ರು ಎಷ್ಟು ಚೆನ್ನಾಗಿ ಪೋಸ್ಟ್ ಹಾಕಿದ್ರು, ಅದಕ್ಕೆ ಥ್ಯಾಂಕ್ ಯು ಧನ್ಯ ಅಂತ ಹೇಳಿ ಹಾಕಿದ್ರು. ಧನ್ಯವಾದ್ವಿ ನಾವು, ಧನ್ಯರಾದ್ವಿ. ನಾನು ಥ್ಯಾಂಕ್ ಯು ವೆರಿ ಮಚ್ ಅವ್ರ